ನಾನು ನಿಮಗೆ ಹೇಳಲೇಬೇಕು ಇವತ್ತು ಸಾನ್ವಿ ಶೆಟ್ಟಿ ಮತ್ತು ಆರ್ನಾ ಶೆಟ್ಟಿ ಇಬ್ಬರೂ ಕೂಡ ಮ್ಯೂಸಿಕ್ ಅಲ್ಲಿ ಒಂದು ಹೆಸರು ಮಾಡಿರ್ತಕ್ಕಂಥವ್ರು ಸಾನ್ವಿ ಶೆಟ್ಟಿನ ಮಾತಾಡಿಸೋಣ ಮ್ಯೂಸಿಕ್ ಜೊತೆಗೆ ಈಗ ಪಿ ಯು ಸಿ ರಿಸಲ್ಟ್ ಅಲ್ಲೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ಸ್ಕೋರ್ ಮಾಡಿದ್ದಾಳೆ ಸೊ ಏನನ್ಸುತ್ತೆ ಈ ಖುಷಿ ಸಂದರ್ಭ ಇವತ್ತು ಟುಡೇ ಹೇಗಿದೆ ಇವತ್ತು ಎಲ್ಲ ವಿಶ್ ಮಾಡ್ತಿದ್ರು ಅಂದರೆ ನನಗೆ ಒಂದು ಸೆಕೆಂಡ್ ನಿಜಾನ ಇದು ಅಂತ ಅನಿಸ್ತಿತ್ತು ಯಾಕಂದ್ರೆ ತುಂಬ ಕೇಳಿದ್ದೀನಿ ಅಂದರೆ ಈಗ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಓದೋರು ಅಷ್ಟು ಓದೋಕ್ಕೇನಿರಲ್ಲ ಅಂತ ನಾನು ಟೆಂತಲ್ಲಿ ಸ್ಕೋರ್ ಮಾಡಿದಾಗಲೂ ಒಂದು ಇಂಟರ್ವ್ಯೂಗೆ ಹೋಗಿದ್ದೆ ಅಲ್ಲಿ ಆದಮೇಲೂ ಜನ ಕೇಳ್ತಿದ್ರು ಏ ಇದೆಲ್ಲ ಸುಮ್ಮನೆ ಫೇಕ್ ಅಪ್ಪ ಅಂತ ಬಟ್ ಆ್ಯಕ್ಚುಲಿ ಇನ್ನು ಏನು ಅಂತ ಪ್ರೂವ್ ಮಾಡೋಕ್ಕೆ ನನಗೆ ಇದೊಂದು ಆಪರ್ಚುನಿಟಿ ಸಿಕ್ತು ಸೆಕೆಂಡ್ ಪಿ ಯು ಸಿಯಲ್ಲಿ ಸೊ ಆ್ಯಕ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರೆ ನನ್ನ ಪೇರೆಂಟ್ಸಿಂದ ಹಿಡಿದು ನನ್ನ ಇನ್ಸ್ಟಿಟ್ಯೂಷನ್ನು ಆ್ಯಂಡ್ ನನ್ನ ಕೋಚಿಂಗ್ ಅಕಾಡೆಮಿ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ನಾನು ಮ್ಯೂಸಿಕಲ್ಲಿ ಈಗಾಗಲೇ ಮಿಂಚಿ ಎಲ್ರಿಗೂ ಕೂಡ ಚಿರಪರಿಚಿತರ ಆಗಿದೆಯಾ ಅದ್ರ ಜೊತೆಗೆ ನೀನು ಎಜುಕೇಷನಲ್ಲೂ ಕೂಡ ಹೆಸ್ರು ಮಾಡಿರೋದು ಆ್ಯಕ್ಚುಲಿ ಬಹಳ ಜನಕ್ಕೆ ನೀವು ಸಾನ್ವಿ ಫೇಸ್ ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಮರೆತಿದ್ರೆ ತಾಜಾ ತಾಜಾ ಕಡಲೆಕಾಯಿ ಮೂಲಕ ಇಡೀ ಕರ್ನಾಟಕಕ್ಕೆ ಚಿರಪರಿಚಿತ ಆದಂತಹ ಹುಡುಗಿಯುಳು ಸೊ ಆ ಹಾಡನ್ನು ಹಾಡ್ಸೋದ್ರ ಮುಖಾಂತರ ಅವು ಯಾರು ಅನ್ನೋ ಒಂದು ನೆನಪನ್ನು ಮತ್ತೊಂದು ಸರಿ ಮಾಡೋ ಪ್ರಯತ್ನ ಮಾಡ್ತೀನಿ ಹಾಡ್ಬೋದಾ ಸಾನ್ವಿ ತಾಜಾ ತಾಜಾ ಕಳ್ಳಕಾಯ್ ಗರ್ಮ ಗರಂ ಕಳ್ಳಕಾಯ್ ಬೆಂಗಳೂರು ಕರಗದ ಬಸವನ ಪರಿಷಯ ಬಡವರ ಬಾದಾಮಿ ಕಳ್ಳಕಾಯ್ ಕಳ್ಳಕಾಯ ಕಳ್ಳಕಾಯ ಸೂಪರ್ ಸೂಪರ್ ಸಖತ್ ಮೆಲೋಡಿ ಕಲ್ಪನಾ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಗೀತೆ ಇದು ಆಗಿನ ಕಾಲಕ್ಕೆ ಮತ್ತು ಮುಂದಿನ ಕಾಲಕ್ಕೂ ಭಾಳಷ್ಟು ಹೆಸರು ಮಾಡಿದಂಥ ಸಾಂಗು ಸೊ ಕ್ಯೂಟ್ ವಾಯ್ಸ್ ಕೂಡ ಸೊ ಈ ಸಂಗೀತ ಮತ್ತು ಈ ಎಜುಕೇಷನ್ ಎರಡೂ ಕೂಡ ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ಯಾ ನೀನು ಅದು ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ನಾನೇನು ತುಂಬ ಇಡೀ ದಿನ ಓದೋಳು ಅಲ್ಲ ಅಥವಾ ತುಂಬ ಹಾರ್ಡ್ ವರ್ಕರ್ ನಿಜಾಗಲೂ ಅಲ್ಲ ನಾನು ಟೈಮ್ ಟೇಬಲ್ ಹೇಳಿದರೆ ಶಾಕ್ ಆಗುತ್ತೆ ಯಾರಿಗಾದ್ರು ಓಕೆ ನಾನು ಟು ಬಿ ಆನೆಸ್ಟ್ ನನಗೆ ಓ ಈ ಕೇಡ್ರಾಮಲೆ ಯಾಕೆ ನೋಡ್ತೀನಿ ನಾನು ಕೆ ಕೇಡ್ರಾಮನೇ ನೋಡ್ಕೊಂಡು ಫಸ್ಟ್ ಇಯರ್ ಮುಗಿಸ್ಬಿಟ್ಟಿದ್ದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಬಟ್ ನಾನು ಕ್ಯಾಚ್ ಕ್ಯಾಚಪ್ ಮಾಡೋಕ್ಕೆ ಶುರು ಮಾಡಿದ್ದೆ ಸೆಕೆಂಡ್ ಪಿ ಯು ಸಿ ಒಂದು ಜಾನ್ವರಿ ಟ್ವೆಂಟಿ ಟ್ವೆಂಟಿ ಟು ಜಾನ್ವರಿ ಫೆಬ್ರವರಿ ಟೈಮಲ್ಲಿ ನಂಗೆ ರಿಯಲೈಸ್ ಆಗೋಕ್ಕೆ ಶುರು ಆಯಿತು ಅಂದರೆ ಇದೆಲ್ಲ ಇರಲಿ ಬಟ್ ಇದಿದ್ದು ನಾನು ಅಂತ ತೋರಿಸ್ಬೋದು ಅಂತ ನಂಗೆ ಅನಿಸ್ತು ಸೊ ನಾನೀಗ ಇದು ಹಾಡೆಲ್ಲ ಕೇಳ್ತಿದ್ದೆ ತುಂಬ ಅಂದರೆ ಓದೋದು ಕಮ್ಮಿ ಮಾಡ್ತಿದ್ದೀಯಾ ಅಂತ ನನ್ನ ಪೇರೆಂಟ್ಸು ತುಂಬ ಬೈತಿದ್ರು ಆ್ಯಂಡ್ ಅಕ್ಯಾಡೆಮಿಕಲಿ ನಾನು ಅಂದರೆ ಹೇಳೋಷ್ಟೇನು ಹೈ ಇರಲಿಲ್ಲ ನಾರ್ಮಲ್ ಇತ್ತು ಸೊ ಆಮೇಲೆ ರಿಯಲೈಸ್ ಆಯಿತು ಇಲ್ಲ ನೀನು ಇನ್ನೂ ಮಾಡ್ಬೋದು ಅಂತ ನನ್ನ ಮೆಂಟಲಿ ಬೂಸ್ಟ್ ಮಾಡಿದ್ರು ನನ್ನ ಪೇರೆಂಟ್ಸ್ ನನ್ನ ಟೀಚರ್ಸ್ ಕೃಷ್ಣ ಅಕಾಡೆಮಿ ಅಂತ ಎಲ್ಲ ಟೀಚರ್ಸು ನಂಗೆ ತುಂಬ ಬೂಸ್ಟ್ ಮಾಡಿದ್ರು ಸೊ ಅವರಿಂದ ನನ್ನ ಕುಮಾರ್ ಎನ್ಸ್ ಪಿ ಯು ಕಾಲೇಜವರು ಎಲ್ಲರೂ ಕೂಡ ತುಂಬ ನನ್ನ ಎನ್ಕರೇಜ್ ಮಾಡಿದ್ರಿಂದ ನಾನು ಒಂದು ಒಂದು ಅನಿಸು ನಾನು ಮಾಡ್ಬೋದು ಇನ್ನೂ ಟೈಮ್ ಮಿಂಚಿಲ್ಲ ಸೊ ಹಾಗೆ ಬ ಮಾಡಿದೆ ಬಟ್ ಇವತ್ತು ರಿಸಲ್ಟ್ ನೋಡಿದಾಗ ಮಾತ್ರ ತುಂಬ ಶಾಕ್ ಆಯಿತು ನನಗೆ ಎರಡು ದೋಣಿಗಳನ್ನು ಕೂಡ ಸಮನಾಗಿ ಬ್ಯಾಲೆನ್ಸ್ ಇದ್ದಾರೆ ಸಾನ್ವಿ ಶೆಟ್ಟಿ ಸೊ ಕುಷ್ಕಾ ಮೂವಿ ಮತ್ತು ಕಾಳಿದಾಸ ಕನ್ನಡ ಮೇಸರು ಸಿನಿಮಾದ ಹಾಡುಗಳ ಮೂಲಕ ಚಿತ್ರರಂಗದಲ್ಲೂ ಕೂಡ ಮುಂದುವರಿತಾ ಹೆಸರು ಇರೋ ಪುಟಾಣಿ ಇದು ಸೊ ಅವಳು ಹತ್ರ ಇನ್ನೊಂದು ಹಾಡು ಹಾಡಿಸೋ ಪ್ರಯತ್ನವನ್ನು ಮಾಡೋಣ ಇನ್ನೊಂದು ಹಾಡು ಆಡ್ಬೋದಾ ಇದು ನನ್ನ ತಂಗಿ ಹಾಡಿದ್ದು ಚಾರ್ಲಿ ಅಲ್ಲಿ ಅವಳಿಗೆ ಇವತ್ತು ಹಾಡೋಕೆ ಆಗಲ್ಲ ಅಂತ ನಾನು ನಾನು ಹೇಳ್ಬಿಡ್ತೀನಿ ಇವತ್ತು ಆ್ಯಕ್ಚುಲಿ ನಿಮಗೆ ಒಬ್ಬರನ್ನ ಪರಿಚಯ ಮಾಡಿಕೊಡ್ಲೇಬೇಕು ಆರ್ನಾ ಶೆಟ್ಟಿ ಸಿನಿಮಾ ಒಂದು ಸಿನಿಮಾ ಒಂದು ಬ್ಯಾಕ್ ಗ್ರೌಂಡಲ್ಲಿ ಬರೋ ಒಂದು ವಾಯ್ಸ್ ಅಲ್ಲಿ ಕೂತಿದ್ದಂತಹ ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾ ನೋಡ್ತಾ ಇರ್ತಕ್ಕಂಥ ಎಲ್ಲ ಪ್ರೇಕ್ಷಕರಲ್ಲೂ ಕಣ್ಣೀರು ತರಿಸುತ್ತೆ ಅಂದರೆ ಇಟ್ಸ್ ಅ ಎನರ್ಜಿ ಆಫ್ ಮ್ಯೂಸಿಕ್ ಅಂತ ಸೊ ಆ ವಾಯ್ಸನ್ನು ಕೊಟ್ಟವರು ಚಾರ್ಲಿ ಸಿನಿಮಾದ ಒಂದು ಹಾಡು ಆ ಹಾಡನ್ನು ಈಗ ಅವಳು ವಾಯ್ಸ್ ಒಂದು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ಸೊ ಅವಳನ್ನ ಪರಿಚಯ ಮಾಡ್ತೀನಿ ಕ್ಯಾಮ್ರಾ ನೀವು ದಯವಿಟ್ಟು ಅವಳಿಗೆ ಪ್ಯಾನ್ ಮಾಡಲೇಬೇಕು ತ್ರಿಬಲ್ ಸೆವೆನ್ ಚಾರ್ಲಿಯ ಒಂದು ಮೂಮೆಂಟ್ ಆ ಡಾಕ್ ಶೋ ನಡಿಬೇಕಾದ್ರೆ ಬರೋ ಒಂದು ಹಾಡಿನ ಮುಖಾಂತರ ಎಲ್ಲರನ್ನೂ ಕೂಡ ಅಳಿಸಿದಂಥ ಪುಟಾಣಿಯ ಧ್ವನಿಯ ಹಿಂದಿನ ರುವಾರಿ ಆರ್ನಾ ಶೆಟ್ಟಿ ಸೊ ಅವಳು ಇದು ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ಮುಂದೆ ನಿನ್ನ ನಿಜವಾಗ್ಲೂ ನಿನ್ನ ಕೈಲಿ ಹಾಡು ಹೇಳಿಸೋ ಪ್ರಯತ್ನ ಮಾಡ್ತೀನಿ ಆ ಹಾಡನ್ನು ನಿಮ್ಮ ಅಕ್ಕ ಸಾನ್ವಿ ಶೆಟ್ಟಿ ಹೇಳಿ ಈಗ ಸೊ

ಸೂಪರ್ ಸೂಪರ್ ಫೆಂಟ್ ಆ್ಯಬುಲಸ್ ಆ್ಯಕ್ಚುಲಿ ಈ ಹಾಡಿಗೆ ಕ್ರೆಡಿಟ್ಸ್ ಆ್ಯಕ್ಚುಲಿ ಅದು ಯಾರೇ ಆಗಿರಲಿ ನೀವು ಕೂಡ ತುಂಬ ಚೆನ್ನಾಗಿ ಹಾಡು ಹೇಳಿದ್ರಿ ಆರ್ನಾ ಶೆಟ್ಟಿ ಅದಕ್ಕೆ ಧ್ವನಿ ಆಗಿರೋದು ಇಟ್ಸ್ ಅ ಕ್ರೆಡಿಟ್ ಗೋಸ್ ಟು ರಿಯಲಿ ಆರ್ನಾ ಶೆಟ್ಟಿ ಸೊ ಬಟ್ ನೀನು ತುಂಬ ಮೆಲೋಡಿಯಾಗಿ ಹಾಡು ಹೇಳಿದೆ ಆ ಹಾಡನ್ನು ನೀನು ಆನ್ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ತ್ರಿಬಲ್ ಸೆವೆನ್ ಚಾರ್ಲಿ ನೋಡಬೇಕಾದ್ರೆ ಕಣ್ಣೀರು ಹಾಕಿದ್ದು ತುಂಬ ಹಾಕಿದ್ದೆ ನನ್ನ ಕಣ್ಣಲ್ಲ ಊದ್ಕೊಂಡ್ಬಿಟ್ಟಿತ್ತು ಅಂದರೆ ಇವಳು ಹಾಡಿದ್ಲು ಅಂತ ಅಲ್ಲ ಆ ಸೀನೇ ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಸೆಕೆಂಡ್ ಹಾಫ್ ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ರಿಲೇಟೆಬಲ್ ನಾನು ಹೇಳಬೇಕಂದ್ರೆ ರೀಸೆಂಟ್ಲಿ ನಮ್ಮ ಊರಲ್ಲಿ ಒಂದು ನಾಯಿತ್ತು ಟೀನಾ ಅಂತ ನಾನು ಅದನ್ನು ಕರೆದಾಗೆಲ್ಲ ಓಡ್ಬರೋದು ಅದರಲ್ಲಿ ಹೀರೋ ಹೆಂಗೆ ಚಾರ್ಲಿ ಕರೆದ ನಾನು ಟೀನಾ ಅಂತ ಸಾಕು ಓಡ್ಬರೋದು ಸೊ ಅದು ರೀಸೆಂಟ್ಲಿ ಅದೇನೋ ಮೋಸ್ಟ್ಲಿ ಚಿರತೆ ಕಚ್ಕೊಂಡೋಯಿತು ಅಂದರು ಸೊ ಮೇ ಬಿ ಅದರಿಂದ ನನಗೆ ತುಂಬ ಬೇಜಾರಾಯಿತು ನಾನು ಎಷ್ಟು ಹತ್ತಿದ್ದೆ ಅಂದರೆ ಅದು ನೋಡಿದಾಗೆಲ್ಲ ಅದೇ ನೆನಪಾಯಿತು ನನಗೆ ಸೊ ತುಂಬ ರಿಲೇಟ್ ಆದ ನೋಡಿದಾಗ ಸೊ ಫೈನಲಿ ಮ್ಯೂಸಿಕ್ ಜೊತೆಗೆ ನಿನ್ನ ಎಜುಕೇಷನು ಸಾಗುತ್ತೋ ಅಥವಾ ನಿನ್ನ ಇಂಟ್ರೆಸ್ಟ್ ಯಾವುದ್ರಲ್ಲಿ ತೊಡಗಿಸ್ಕೋಬೇಕು ಅಂತ ಇದೆ ಎರಡರಲ್ಲೂ ಇರಬೇಕು ಅಂತ ಇದೆ ಹಂಗಂತ ಪೂರ್ತಿ ಅಂದರೆ ಅನ್ನೋದು ಈ ಈ ಕಡೆ ಮ್ಯೂಸಿಕ್ ನಡೀತಾ ಇರುತ್ತೆ ಬಟ್ ಎಜುಕೇಷನು ಮಾಡ್ತಾ ಇರ್ತೀನಿ ಅಂತ ಪ್ರೆಷರ್ ಅಂತ ಅಲ್ಲ ಬಟ್ ನನ್ನಿಂದ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ಅಂತ ಲಾಸ್ಟ್ ಮ್ಯೂಸಿಕಲ್ಲೇ ನಿಮ್ಮ ಫ್ಯಾಮಿಲಿ ಇರೋದ್ರಿಂದ ಸೊ ಲಾಸ್ಟ್ ಒಂದು ಹಾಡಿನ ಮುಖಾಂತರ ಈ ಒಂದು ಕಾನ್ವರ್ಸೇಷನ್ಗೆ ಬಟ್ ಆ್ಯಕ್ಚುಲಿ ಅದ್ರ ಮುಂಚೆ ನನ್ನ ಟೀಚರ್ಸಿಗೆ ಥ್ಯಾಂಕ್ಸ್ ಹೇಳಬೇಕು ಸೊ ಈ ಅಪಾರ್ಚುನಿಟಿನ ನನ್ನ ಕೃಷ್ಣ ಅಕಾಡೆಮಿ ಅಂತ ಕೃಷ್ಣ ಸರ್ ಆಗಿರ್ಬೋದು ನಿಷಾತ್ ಮ್ಯಾಮ್ ಆಗಿರ್ಬೋದು ರಘುನಾಥ್ ಸರ್ ಮಂಜುನಾಥ್ ಸರ್ ಮಹೇಶ್ ಸರ್ ಇವರೆಲ್ಲ ತುಂಬ ತುಂಬ ಹೆಲ್ಪ್ ಮಾಡಿದ್ದಾರೆ ಕುಮಾರನ್ಸ್ ಕಾಲೇಜ್ ಹೇಳಬೇಕಂದ್ರೆ ತುಂಬ ಟೀಚರ್ಸ್ದು ಕಾಂಟ್ರಿಬ್ಯೂಷನ್ ಇದೆ ಇದರಲ್ಲಿ ಆ್ಯಂಡ್ ಅಫ್ಕೋರ್ಸ್ ನನ್ನ ಪೇರೆಂಟ್ಸ್ ಫಸ್ಟ್ ಥ್ಯಾಂಕ್ಸ್ ಅವರಿಗೆ ಯಾಕಂದರೆ ನನಗೆ ಮೆಂಟಲಿ ನನ್ನ ಪ್ರಿಪೇರ್ ಮಾಡಿದ್ದೆ ಅವರು ಇದೆಲ್ಲ ಆಗುತ್ತೆ ನಿನ್ನಿಂದ ಅಂತ ಆ್ಯಂಡ್ ಭವ್ಯ ಮ್ಯಾಮ್ ಅಂತ ಅವರು ಕೂಡ ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ಯಾ ಅಷ್ಟು ಖುಷಿ ಆಗ್ತಿದೆ ನನಗೆ ಇವಾಗ ಏನು ಹೇಳಬೇಕು ಗೊತ್ತಾಗ್ತಿಲ್ಲ

ಸೀರಿಯಸ್ಲಿ ಕಲೆ ಎಲ್ರಿಗೂ ಒಲಿಯೋದಿಲ್ಲ ಕಲಾ ಸರಸ್ವತಿ ಎಲ್ಲರನ್ನು ಕೈ ಬೀಸಿ ಕರೀತಾಳೆ ಅದರ ಕೆಲವರನ್ನ ಮಾತ್ರ ಅಪ್ಕೊಳ್ತಾಳೆ ಸೊ ಎಜುಕೇಷನ್ ಸಂಗೀತ ಎರಡೂ ವಿಭಾಗದಲ್ಲೂ ಹೆಸರು ಮಾಡಿರೋದು ಸಾನ್ವಿ ಶೆಟ್ಟಿ ಅದರ ಜೊತೆಗೆ ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾದ ಒಂದು ಪುಟಾಣಿ ಗೀತೆ ಅದಕ್ಕೆ ಧ್ವನಿಯಾಗಿರೋದು ಆರ್ನಾ ಶೆಟ್ಟಿ ಇವರಿಬ್ರಿಗೂ ಕೂಡ ಲೈಫಲ್ಲಿ ಸಕ್ಸಸ್ ಆ ಕಾಣಲಿ ಇದಕ್ಕಿಂತ ಹೆಚ್ಚಿನ ಸಾಂಗ್ಗಳು ಇವರ ಕಂಠದಿಂದ ಮೂಡ್ ಬರಲಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರಾಕೇಶ್ ಆರುಂಡಿ ಪವರ್ ಟಿ ವಿ